Thank you.
ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾಧೀನಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ನಮ್ಮ ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದು ಬಾರಿ ಉಘೇಂದ್ರಪ್ಪ ಮುಂಗೊಂಡಾದ ಮಾದೇವನವರು ಮುಂದಲ ಪೂಜೆಗೆ ಬರುವಾಗ ಈ ಸಂಕ್ರಾಂತಿ ಉತ್ಸವದ ವಿರುದ್ಧ ನಮ್ಮ ದೇಶದ
ಎಲ್ಲ ಜನಾಂಗದ ಮತ್ತು ಎಲ್ಲ ವರ್ಗದ ಜನರಿಗೆ ಒಂದು ಸಮರ್ಪಣೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಯೋಧರಿಗೆ, ರೈತರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಹೋದ ಸಾರಿ, ಈ ಬಾರಿ ದಿವ್ಯಾಂಗ ಚೇತನರಿಗೆ. ಇವತ್ತು ರಾಷ್ಟ್ರೀಯ ಕೇಂದ್ರ ಸರ್ಕಾರ ಬಂದಮೇಲೆ ಈ ದಿವ್ಯಾಂಗ ಚೇತನರನ್ನು ಚೈತನ್ಯಗೊಳಿಸಬೇಕು ಅನ್ನತಕ್ಕಂಥ ಕಾರ್ಯಕ್ರಮ ತಂದಿದ್ದರು. ಆ ಹಿನ್ನೆಲೆಯಲ್ಲಿ ಈ ದಿವ್ಯಾಂಗ ಚೇತನದ ಮಕ್ಕಳಿಗೆ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವುದರ ಮುಖಾಂತರ, ಅವ್ರು ಮಾಡ್ತಕ್ಕಂಥ ಸಾಧನೆಗಳನ್ನು ಗುರುತಿಸುವ ಮುಖಾಂತರ ಅವರನ್ನು ಕೂಡ ಸಮಾಜದ ಭಾಗವಾಗಬೇಕು, ಅವರನ್ನು ಕೂಡ ಸಬಲೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ವಿಶೇಷವಾಗಿ ಈ ಮಿರಾಕಲ್ ಅಂಡ್ ವೀಲ್ಸ್ ಅವರು ಕೂಡ ನಮ್ಮ ಈ ಅಂಗಳದಲ್ಲಿ ಬಂದಿರೋದ್ರಿಂದ ಅವರ ಒಂದು ಕೃತಜ್ಞತೆಯನ್ನು ಸರ್ಪಿಸೋ ರೀತಿಯಲ್ಲೂ ಕೂಡ ಅವರು ಈ ಕಾರ್ಯಕ್ರಮವನ್ನು ಅವರಾಗೇ ಒಪ್ಪಿಕೊಂಡು ಮಾಡಿಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನಮ್ಮ ಆನೇಕಲ್ನವರೇ ಆಗಿರ್ತಕ್ಕಂಥ ಸೈಯದುಲ್ ಪಾಷಾ ಅವರು ಈ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಅನೇಕ ಜನ ಈ ಕಡೆ ಇರತಕ್ಕಂಥ ದಿವ್ಯಾಂಗರಿಗೂ ಕೂಡ ಉಚಿತವಾಗಿ ಅವರು ಎಲ್ಲವನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಅದೊಂದು ದೃಷ್ಟಿಯಿಂದ ಕೂಡ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಮತ್ತೆ ಆ ದಿನ ನೀವು ಕಂಡಂಥ ಸಂಕ್ರಾಂತಿ, ನೀವು ಚಿಕ್ಕಹುಡುಗರಿದ್ದಂಥ ಆ ಒಂದು ಗ್ರಾಮೀಣ ಸೊಗಡು ಇಲ್ಲಿ ಮತ್ತೆ ಅದು ಮರುಕಳಿಸುವಂತೆ ಮಾಡ್ತಾ ಇದ್ದಾರೆ, ಏನನ್ಸುತ್ತೆ ಸರ್? ಕಾರಣ ಇಷ್ಟೇ. ಇವತ್ತು ನಾವು ಆಧುನೀಕರಣ ಅಥವಾ ಜಾಗತೀಕರಣದ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಮರಿಬಾರದು ಅಂತ ಯಾವುದೇ ದೇಶ ನಿಂತಿರ್ತಕ್ಕಂಥದ್ದು ಆ ದೇಶದ ಸಮಾಜದ ಸಂಸ್ಕೃತಿ ಪರಂಪರೆಯ ಮೇಲೆ. ಸೊ ಭಾರತದ ಅಸ್ತಿತ್ವ ನಿಂತಿರೋದೆ ಅದರ ಮೇಲೆ. ಅದು ವಿವೇಕಾನಂದರು ವಿಶೇಷವಾಗಿ ಅದನ್ನು ಪ್ರತಿಪಾದನೆ ಮಾಡಿದರು. ಸೊ ಅವರ ಜನ್ಮದಿನದ ಆಚರಣೆ ಜೊತೆ ಜೊತೆಯಲ್ಲಿ ನಮ್ಮ ಸಂಸ್ಥೆಯ ಒಂದು ವಾರ್ಷಿಕ ಉತ್ಸವ ಮತ್ತು ಇದರ ಜೊತೆ ಜೊತೆಯಲ್ಲಿಯೇ ಇಲ್ಲಿ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಸಮಾಜ ಜನತೆಯಲ್ಲಿ ಕೈಗೊಂಡು ಎಲ್ಲರನ್ನು ಕೂಡ ಒಂದತ್ತ ಸೇರಿಸ್ಕೋಬೇಕು ಮತ್ತು ಈ ಭಾಗದಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ನಾವು ಕೆಲಸವನ್ನು ಮಾಡ್ತೀವಿ. ಈ ಶುಭ ಸಂದರ್ಭದಲ್ಲಿ ಸಂಕ್ರಾಂತಿಯ ಶುಭಾಶಯವನ್ನು ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ನಾವು ಈ ಮುಖಾಂತರ ಮುಕ್ತಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ ಇರ್ತಕ್ಕಂಥ ಮಾತೃಧಾಮ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿ ಸಹ ಸಂಕ್ರಾಂತಿ ಸಂಭ್ರಮ ಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಭಾಗದ ಹಲವಾರು ಗ್ರಾಮಗಳಿಂದ, ಸುತ್ತಮುತ್ತಲ ಗ್ರಾಮಗಳಿಂದ ಎಲ್ಲರನ್ನ ಕರೆತಂದು ಇಲ್ಲಿ ಒಂದು ಸಂಕ್ರಾಂತಿ ಸಂಭ್ರಮವನ್ನು ಅವ್ರ ಜೊತೆಗೆ ಹಂಚಿಕೊಳ್ಳಬೇಕು. ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಅವರೊಟ್ಟಿಗೆ ಬೆರೆಸ್ತಕ್ಕಂಥ ಒಂದು ಕಾರ್ಯವನ್ನು ನಿರಂತರವಾಗಿ ಕಳೆದ 6 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಇದು 7ನೇ ವರ್ಷದ ಸಂಕ್ರಾಂತಿ ಸಂಭ್ರಮ ಹಬ್ಬವನ್ನು ಇಲ್ಲಿ ಆಚರಣೆ ಮಾಡಿದ್ದೇವೆ. ಮುಂದಿನ ವರ್ಷ ಸಹ ಮಾಡ್ತೇವೆ. ಹೆಚ್ಚು ಹೆಚ್ಚು ನಮಗೆ ಜನ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ, ಈ ಮಾತೃಧಾಮ ಸಂಸ್ಥೆಯನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚು ರೀತಿಯಲ್ಲಿ ಸಂಸ್ಥೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲವತ್ತು ವಿಶೇಷವಾಗಿ ವಿಕಲಚೇತನರಿಗೆ ಒಂದು ಅವಕಾಶ ಕೊಡಿ, ಯಾಕೆ ನಾವು ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಈ ಕಾರ್ಯಕ್ರಮವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಒಂದು ಸರಿ ರೈತರಿಗೆ, ಒಂದು ಸರಿ ಯೋಧರಿಗೆ, ಒಂದು ಸರಿ ಸ್ತ್ರೀಯರಿಗೆ, ಒಂದು ಸರಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಶೇಷ ಸಮಾಜದಲ್ಲಿ ವಿಶೇಷವನ್ನು ಗುರುತು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ವಿಕಲಚೇತನ ಅನ್ನೋ ಪದಕ್ಕೆ ದಿವ್ಯಾಂಗರು ಅಂತಕ್ಕಂಥ ಪದವನ್ನು ಕೊಟ್ಟ ಮೇಲೆ ಅವ್ರಿಗೆ ಯಾಕೆ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿದಾಗ ನಮಗೆ ಇಲ್ಲಿ ಮಿರಾಕಲ್ ಅನ್ನು ವೀಲ್ಸ್ ಅಂತೇಳಿ ನಮ್ಮ ಆಶ್ರಮದ ಆವರಣದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯ ಅವರು ಜೊತೆಗೆ ಸೇರಿಕೊಂಡು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಡಾಕ್ಟರ್ ಪಾಷಾ ಅವರು ನಾವು ಹೇಳ್ತೇವೆ ಮುಸ್ಲಿಮರನ್ನ ದೂರ ಇಡ್ತೇವೆ ಅಂತ ಹೇಳ್ಬಿಟ್ಟು ನಮ್ಮದೇ ಒಂದು ಕಾರ್ಯಕ್ರಮದಲ್ಲಿ ಭಾರತ್ ಮಾತೆಯ ಒಂದು ವೇದಿಕೆಯಲ್ಲಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ವಿ. ಅವರ ಕಾರ್ಯಕ್ರಮವನ್ನು ನೀವೆಲ್ಲ ನೋಡಿದರೆ ನಿಜವಾದ ನಮ್ಮ ಸಂಸ್ಕೃತಿಯನ್ನು ಇಡೀ ವಿಶ್ವದಾದ್ಯಂತ ಪಸರಿಸಲು ಒಂದು ಈ ವೇದಿಕೆ ಮುಖಾಂತರ ಹಲವಾರು ಜನಕ್ಕೆ ತಿಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಈ ರೀತಿಯಾಗಿ ಪ್ರತಿ ವರ್ಷ ಒಂದೊಂದು ಅರ್ಪಣೆ ಮಾಡ್ತೀವಿ. ಮುಂದಿನ ವರ್ಷ ಯಾರಿಗೆ ಅರ್ಪಣೆ ಮಾಡಬೇಕು ಅಂತಕ್ಕಂಥ ಯೋಚನೆಗಳು ನಾವು ಮಾಡಿದ್ದೇವೆ. ಮಾತೃಧಾಮ ಟ್ರಸ್ಟ್ಗೆ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಅಂಗವಿಕಲರಿಗೆ, ಬುದ್ಧಿಮಾನ ಮಕ್ಕಳಿಗೆ ಒಳ್ಳೆ ಸಿಸ್ಟಮ್ ಆಗಿ ಅವರು ಒಳ್ಳೆ ವರ್ಷಾನುವರ್ಷದಿಂದ ಸಂಕ್ರಾಂತಿ ಹಬ್ಬದಲ್ಲಿ ಒಳ್ಳೆಯ ಮನೋರಂಜನೆ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಶ್ರೀಮತಿ ಗಾಯತ್ರಿ ಕಾಲದಿಂದ ಸಾವಿರದ 1863ರಲ್ಲಿ ಜನನಾದಂಥ ಸ್ವಾಮಿ ವಿವೇಕಾನಂದರು. ನಿಮ್ಗೆ ಗೊತ್ತಿರ್ಬೋದು ಆನೇಕಲ್ನಲ್ಲಿ ಅವರು ಹುಟ್ಟಿದ 100 ವರ್ಷಕ್ಕೆ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು. 1963ಕ್ಕೆ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು. ಅಲ್ಲಿ ಶತಾಯುಷಿಗಳಾದಂಥ 3 ಜನ ಶತಾಯುಷಿಗಳು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇದನ್ನು ಯಾಕೆ ನಾನು ಹೇಳ್ತೀನಿ ಅಂತೇಳಿದ್ರೆ ವಿವೇಕಾನಂದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೂಡ ಅದೇ ಹೇಳ್ತಾರದು. ಸ್ವಾಮೀಜಿಗಳು ಕೂಡ ಅದೇ ಹೇಳಿದ್ರು, ವಿವೇಕಾನಂದರ ವಿಚಾರಗಳನ್ನು ಭಾರತದ ಸರ್ಕಾರ
ವಿದ್ಯಾರ್ಥಿಗಳಿಗೆ ಮುಟ್ಟಲಿಕ್ಕೆ 3 ವರ್ಷಗಳ ಕಾಲ ಕಾರ್ಯಕ್ರಮ ಹಾಕೊಂಡ್ರೂ ಸಹ ವಿವೇಕಾನಂದರ ವಿಚಾರವನ್ನು ಭಾರತದ ಸರ್ಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮುಟ್ಟಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ವಿಚಾರಗಳನ್ನು ಹೊಂದಿರತಕ್ಕಂಥ ಸ್ವಾಮಿ ವಿವೇಕಾನಂದರ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅನ್ನೋ ದೃಷ್ಟಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್. ಈ ರಾಷ್ಟ್ರ ಸೇವಾ ಟ್ರಸ್ಟ್ನ ಆಶ್ರಯದಲ್ಲಿ ಮಾತೃಧಾಮ ಅನ್ನುವಂತಹ ಒಂದು ಪ್ರಾಜೆಕ್ಟ್ನ ನೀವು ನೋಡ್ತಾ ಇರ್ತಕ್ಕಂಥದ್ದು. ಸೊ ಮಾತೃಧಾಮದ ಮುಖಾಂತರ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಇಲ್ಲಿ, ಭಾರತದಲ್ಲಿ ಯಾರು ನಿರಾಶ್ರಿತರಿರ್ತಾರೆ, ಯಾರು ಅನಾಥರು ಅಂತ ಏನು ಹೇಳ್ತೀರಾ? ಇಲ್ಲಿ ನಾವು ಅನಾಥರು ಅಂತ ಬಳಸಿದ್ರೆ ಕೂಡ ನಾವು ಮನಸ್ಸಿಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಾವು ಅವ್ರನ್ನ ಪೇರೆಂಟ್ಲೆಸ್, ಪೋಷಕರಹಿತ ಮಕ್ಕಳನ್ನು ನಾವು ಇಲ್ಲಿ ಕರ್ಕೊಂಡು ಬಂದು ಸಾಕುವಂಥ ವ್ಯವಸ್ಥೆಯಲ್ಲಿ ಗಾಯತ್ರಿ ಗೋಪಿನಾಥರವರ ಅಧ್ಯಕ್ಷತೆಯಲ್ಲಿ, ಅವರ ಮಾವನವರಾದ ಸೋಮಶೇಖರ್ ಅವರ ಪೋಷಕತ್ವದಲ್ಲಿ, ಗೋಪಿನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಸಂಕ್ರಾಂತಿನೇ ಯಾಕೆ ವಿಶೇಷವಾಗಿ ಮಾಡ್ತೀವಿ ಅಂತೇಳಿದ್ರೆ, ಸಂಕ್ರಾಂತಿ ನಮ್ಮ ಸಂಸ್ಕೃತಿಯ ಪ್ರತೀಕ, ಭಾರತದ ಸಂಸ್ಕೃತಿಯ ಪ್ರತೀಕ. ನಮ್ಮ ಸಂಸ್ಕೃತಿ ಉಳಿದ್ರೆ ದೇಶ ಉಳಿಯುತ್ತೆ, ದೇಶ ಉಳಿದ್ರೆ ವಿವೇಕಾನಂದರು ಅರ್ಥ ಆದಂಗೆ. ನಮ್ಮ ಸ್ವಾಮಿ ವಿವೇಕಾನಂದರನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಭಾರತವನ್ನು ಅರ್ಥ ಮಾಡಿಕೊಂಡಾಗ. ಹಾಗಾಗಿ ವಿವೇಕಾನಂದರು ಏನೇನು ಹೇಳಿದ್ದಾರೆ ಅದೆಲ್ಲವನ್ನು ಉಳಿಸುವಂತಹ ದೃಷ್ಟಿಯಿಂದ ಸಂಕ್ರಾಂತಿ ಸಂಸ್ಕೃತಿ ಹಬ್ಬವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಈ ಇಂಡಸ್ಟ್ರಿಯಲ್ ಶೆಡ್ನ ಮಧ್ಯದಲ್ಲಿ ನಾವು ಗ್ರಾಮೀಣ ಸೊಗಡನ್ನು ತೋರಿಸಿಕೊಳ್ತಾ, ಗ್ರಾಮೀಣ ಸೊಗಡಿನಲ್ಲಿ ನಾವು ಸಂಕ್ರಾಂತಿ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಈ ಉತ್ಸವಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ಭಾಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ಅಣ್ಣವರಾದಂಥ ಗೋಪಿನಾಥ್ ರೆಡ್ಡಿ ಅಣ್ಣವರು, ನಮ್ಮ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ವತಿಯಿಂದ ನಮ್ಮ ಗಾಯತ್ರಿ ಗೋಪಿನಾಥ್ ಅಕ್ಕ ಅವರು ಭಾಳ ಒಳ್ಳೆ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲರೂ ಮನೆಯಲ್ಲೇ ಆಚರಿಸೋದಕ್ಕಿಂತ ಇಲ್ಲಿ ಬಂದು ಸಾಮೂಹಿಕವಾಗಿ ಎಲ್ಲರ ಮುಂದೆ ಆಚರಿಸುವಂಥದ್ದು ಒಂದು ವಿಶೇಷವಾದ ಒಂದು ಸಂದರ್ಭ. ಈ ಸಂದರ್ಭ ಇದು ಸತತವಾಗಿ ಐದನೇ ವರ್ಷದಿಂದ ಇದು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಮುಂದೆ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ಆಶಿಸುತ್ತಾ